ಸುಮತಿ. ಮಾಮ ನೀಮ ಅತ್ತಿ ಮನೇಲಿ ಇಲ್ಲ. ಎಲ್ಲೋಗಿದ್ದಾಳೆ? ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮತ್ತೆ ನಿನ್ನ ಗಂಡ? ನಿಮ್ಮ ಮಗನ? ಅದೇನು ಪಾರ್ಟಿ ಇದೆ ಅಂತ ಹೋಗಿದ್ದಾರೆ, ಬಂದೇ ಇಲ್ಲ. ಹೌದಾ? ಸರಿ ಸರಿ, ತಗೊಳಮ್ಮ. ಇದ್ದ ಏನ್ ಮಾಮ ಇದು? ನಿನ್ ಗಂಡ ನನ್ನ ಸುಮತಿ ಹತ್ರ ದಿನಾಲು ಅಪ್ಪನ ಪೆನ್ಷನ್ ಮೇಲೆ ಸಾಲ ತಗಸ್ಕೊಂಡ್ ಬಾ, ಸಾಲ ತಗಸ್ಕೊಂಡ್ ಬಾ ಅಂತ ಪೀಡಿಸ್ತಾ ಇದ್ದಂತೆ. ಅವಳು ದಿನಾಲು ನನಗೆ ಕಿರಿಕಿರಿ ಮಾಡ್ತಾ ಇದ್ಲು. ಬ್ಯಾಂಕ್ ಮ್ಯಾನೇಜರ್ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡೆ, ಪೆನ್ಷನ್ ಹಣದ ಮೇಲೆ ಸಾಲ ಕೊಡೋಕ್ ಬರೋದಿಲ್ಲ ಅಂತ ಅವನು ತುಂಬಾ ಹಠ ಮಾಡ್ದ. ಬಹಳಷ್ಟು ರಿಕ್ವೆಸ್ಟ್ ಮಾಡಿದಾಗ ಕೊಟ್ಟಿದ್ದಾನೆ. ತಗೊಳಮ್ಮ ಇದನ್ನು ತಗೊಂಡು ಒಳಗೆ ಭದ್ರವಾಗಿಡು, ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗಿ ಬರ್ತೇನೆ. ಬಿಸಿಲಲ್ಲಿ ತುಂಬಾ ಬೆಂದು ನೊಂದು ಬಂದಿದ್ದೀರಾ, ಅಲ್ಲ ಕುಂತ್ಕೊಳ್ಳಿ, ಮಜ್ಜಿಗೆ ತರ್ತೀನಿ ಮಾಮ. ಬೇಡಮ್ಮ, ನನ್ಗೆ ಇವತ್ತು ಯಾಕೋ ಮನಸ್ಥಿತಿ ಸರಿಯಾಗಿಲ್ಲ, ಸ್ವಲ್ಪ ನೀರು ತಗೊಂಡ್ ಬಾ. ನೀರಷ್ಟೇ ಸಾಕ ಮಾಮ? ತರ್ತೀನಿ. ಹೇ ಭಾರತಾಂಬೆ, ಮಗನಿಗೆ ಜನ್ಮ ನೀಡಿದ ತಪ್ಪಿಗಾಗಿ, ನನ್ನ ಸುಮತಿಯ ಮನಃಶಾಂತಿಗಾಗಿ, ನಿನ್ನ ಸೇವೆ ಮಾಡಿದ ಪ್ರತಿಫಲವಾಗಿ ಬಂದ ಹಣವನ್ನೆಲ್ಲ ಮಗನ ಕೈಯಲ್ಲೇ ಕೊಟ್ಬಿಟ್ಟೆ. ಸಾಲದಕ್ಕೆ ನನ್ನ ಜೀವನಕ್ಕೆ ಆಸರಿಯಾಗಿದ್ದ ಈ ಪೆನ್ಷನ್ ಹಣದ ಮೇಲನೂ ಸಾಲ ತಗಿಸ್ಕೊಂಡು ಬಂದು ಕೊಟ್ಬಿಟ್ಟೆ. ಈಗ ನನ್ನ ಕೈ ಸಂಪೂರ್ಣ ಖಾಲಿ ಕೈ. ಆಗ್ಲಿ, ಏನಾಗುತ್ತೋ. ಏನ್ ಮಾಡ್ತಾ ಇದೀಯಮ್ಮ ನೀನು? ಹೆಣ್ಣಾದ್ರೂ ಚಿಂತೆ ಇಲ್ಲ, ಲಜ್ಜೆಗೆಟ್ಟು ಕೇಳ್ತಾ ಇದ್ದೀನಿ. ಈ ನಿಮ್ಮ ತೋಳು ತೆಕ್ಕೆಯಲ್ಲಿ ಒಂದೇ ಒಂದು ಸರ ನನ್ನ ಬಿಗಿದಪ್ಪಿ ನನ್ನ ಕಾಮದಾಹ ತೀರ್ಸಬಾ ಮಾಮ. ಏನ್ ಮಾತಾಡ್ತಾ ಇದೀಯಮ್ಮ ನೀನು? ನಾನ್ ಕಾಣ್ತಾ ಇರೋದು ಇದೊಂದು ಕೆಟ್ಟ ಕನಸ? ಕನಸಲ್ಲ ಮಾಮ, ನೀವು ಒಪ್ಪಿದ್ಯಾ ಆದ್ರೆ ಅದನ್ನ ನಾನ್ ನೆನ್ಸು ಮಾಡ್ತೀನಿ. ಬನ್ನಿ ಮಾಮ, ಆ ಮಂಚದ ಮೇಲೆ ಈ ದೇಹವನ್ನು ಅಪ್ಪಿ ಆಲಂಗಿಸಿ ಬಾ ಮಾವ. ಯಾರು ಇಲ್ಲ ಮನೆಯಲ್ಲಿ, ಇಲ್ಲ ಅನ್ಬೇಡ ಮಾವ, ದಯವಿಟ್ಟು ಬನ್ನಿ. ಪಾಪಿ, ನಿನ್ನ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ. ನಿನ್ನ ಹೆಣ್ಣಲ್ಲ, ಹೆಮ್ಮಾರಿ. ನಿನಗೆ ಹಣದ ದಾಹ ಮಾತ್ರ ಹೆಚ್ಚಾಗಿದೆ ಅಂತ ಅನ್ಸ, ಆದ್ರೆ ಈಗ ಅರ್ಥ ಆಗ್ತಾ ಇದೆ ನಿನಗೆ ಕಾಮದ ಹುಚ್ಚು ಹೆಚ್ಚಾಗಿದೆ ಅಂತ. ನಿನ್ನ ಹೆಣ್ಣಲ್ಲ, ಹೆಮ್ಮಾರಿ. ಈ ಮನೆಯನ್ನ ಚಿತ್ರ ಚಿತ್ರವಾಗಿ ಒಡೆಯಲು ಬಂದ ಸುನಾಮಿ ನೀನು. ನೋಡೋ, ಇದನ್ನೆಲ್ಲ ಇಷ್ಟಕ್ಕೆ ಮರೆತು ನನ್ನ ಮಗನೊಂದಿಗೆ ಸರಿಯಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ, ಇಲ್ಲದೆ ಹೋದ್ರೆ ಈ ಮೇಜರ್ ಸೂರ್ಯ ನಿನ್ನ ಮುಖ ತೋರಿಸಬೇಕಾಗುತ್ತೆ. ಹುಷಾರ್. ಕೋಪ ಮಾಡ್ಕೊಂಡ್ರು ತುಂಬಾ ಮುದ್ದ ಕಾಣ್ತೀರ ಮಾಮ. ಮಾಮ, ನಾನು ಆಸೆ ಪಡೋದಿಲ್ಲ, ಆಸೆ ಪಟ್ಟಿದ್ದಾದ್ರೆ ಬೀಡವಳೆಲ್ಲ ಈ ಶರ್ಮಿಳ. ನಿನ್ನ ಕಾಲು ಬಿದ್ದಾದ್ರೂ ಸರಿ, ಇಲ್ಲ ಕಾಲು ಮುರಿದಾದ್ರೂ ಸರಿ, ನನ್ನ ಆಸೆ ನೀಡರ್ಸ್ಕೊಂಡೇ ತೀರ್ತೀನಿ. ಅವ ಇಲ್ಲ ಅನ್ಬೇಡ, ಮನೇಲಿ ಯಾರು ಇಲ್ಲ, ನನ್ನ ಕಾಮದ ಹಸುವನ್ನ ಒಂದೇ ಒಂದು ಸರಿ ಈಡೇರಿಸು ಬಾ ಮಾವ. ಇಲ್ಲ ಅನ್ಬೇಡ. ನಿರ್ಲಜ್ಜೆ ಹೆಣ್ಣೆ, ನಿನ್ನ ಮೋಹದ ಜಾಲದಲ್ಲಿ ಬೀಳೋದಕ್ಕೆ ನನ್ನನ್ನ ಕಾಮುಕ ಅಂತ ತಿಳ್ಕೊಂಡಿದ್ದೀಯ. ಈ ದೇಶದ ಹೆಮ್ಮೆಯ ಸೈನಿಕ ನಾನು, ಪ್ರಾಣ ಪ್ರಾಣ ಬೇಕಾದರೂ ಕೊಡ್ತೀನಿ, ಇಂಥ ಹೇಸ್ ಕೆಲಸ ಮಾಡೋದಿಲ್ಲ. ಈ ನನ್ನ ಭವ್ಯ ಭಾರತ ದೇಶದಲ್ಲಿ ಸೀತೆ
ಸಾವಿತ್ರಿ ಮಹಾಸತಿ ಅನಸೂಯ ಶ್ರೀರಾಮ ಬುದ್ಧ ಬಸವಣ್ಣ ಅಂಬೇಡ್ಕರ್ ಭಗತ್ ಸಿಂಗ್ ಕರ್ನಲ್ ಕಾರ್ಯಪ್ಪ ಹುಟ್ಟಿದ ಭವ್ಯ ಭಾರತವಿದು. ಇಂಥ ದೇಶದಲ್ಲಿರೋ ನೀನು ನನ್ನ ಸೊಸೆ ಅಂತ ನಿನ್ನ ಹೇಳ್ಕೊಳ್ಳೋದಕ್ಕೆ ನನಗೆ ವಾಕರಿಕೆ ಆಗ್ತಾ ಇದೆ. ಪುಣ್ಯ ಭೂಮಿ ಮಾಮ, ಈ ಪುಣ್ಯ ಭೂಮಿಯಲ್ಲಿ ರಾಮನಷ್ಟೇ ಹುಟ್ಟಿಲ್ಲ, ರಾವಣ, ಕೀಚಕ, ವೀರಪ್ಪನ್, ನಿತ್ಯಾನಂದ ಸ್ವಾಮಿ ಕೂಡ ಇದೇ ಪುಣ್ಯ ನಾಡಿನಲ್ಲೇ ಹುಟ್ಟಿದ್ದಾರೆ. ಅಷ್ಟೇ ಯಾಕೆ ಮಾಮ, ಅಣ್ಣ ತಂಗಿ ಅಂತೆ ಈ ಸಮಾಜದಲ್ಲಿ ಸೋಗ್ ಹಾಕಿ ತಮ್ಮ ಕಾಮದ ಹಸಿವನ್ನು ಹಿಂಗೆ ಈಡೇರಿಸ್ಕೋತಾರಲ್ಲ ಅಂತ ನೀತಿಗೆಟ್ಟವರು ಇರೋದು ಇದೇ ಪುಣ್ಯ ಭೂಮಿಯಲ್ಲಿ. ಅಣ್ಣ ಅತ್ತಿಗೆ ಅಂದ್ರೆ ತಂದೆ ತಾಯಿಯ ಸಮಾನ. ಅಣ್ಣನನ್ನು ಕೊಂದು ಹಾಕಿ ಅತ್ತಿಗೆ ಒಂದಿಗೆ ತಮ್ಮ ಕಾಮದ ಆಟ ಈಡೇರಿಸ್ಕೋತಾರಲ್ಲ ಅಂತ ನೀಚರು ಹುಟ್ಟಿದ್ದು ಇದೇ ಪುಣ್ಯ ಭೂಮಿಯಲ್ಲಿ. ಮಾಮ, ಈ ನಿನ್ನ ಪುಣ್ಯ ಭೂಮಿ ಪುರಾಣ ಸಾಕೋ ಅಥವಾ ಇನ್ನೂ ಬೇಕೋ? ನಿನ್ನ ಗೊಡ್ಡು ಸಂಬಂಧಗಳೇ ಬೆಲೆ ಕೊಡುವ ಹೆಣ್ಣು ನಾನಲ್ಲ, ಅದು ನನಗೆ ಬೇಕಾಗೂ ಇಲ್ಲ. ಮಾಮ, ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಮನೆಯಲ್ಲಿ ಯಾರು ಇಲ್ಲ. ಹುಚ್ಚು ನಾಯಿ, ಹುಚ್ಚೆ ಬಾಯಿ, ನಿನಗೆ ಅಣ್ಣ ತಮ್ಮ ಮೈದುನ ಮಾಮ ಈ ಸಂಬಂಧಗಳ ಅರ್ಥವೇ ಗೊತ್ತಿಲ್ಲದ ಹುಚ್ಚು ನಾಯಿ ನೀನು. ನಿನ್ನನ್ನು ಹೀಗೆ ಬಿಟ್ರೆ ನನ್ನ ಸಂಸಾರನೇ ಸರ್ವನಾಶ ಮಾಡ್ತೇನೆ. ಇನ್ನೊಂದು ಕ್ಷಣ, ಇನ್ನೊಂದು ಕ್ಷಣ ನಿನ್ನಿಲ್ಲಿರೋದು ಬೇಡ. ನಡೆಯವರಿಗೆ ಸಮಯಕ್ಕೆ ಬಂದ್ರಿ, ಇಲ್ಲಾಂದ್ರೆ ನನ್ನ ಗತಿ ಏನಾಗ್ತಾ ಇತ್ತು? ದೇವರೇ ಬಲ್ಲರಿ. ಏನಾಯ್ತೆ? ಏನಾಯ್ತು ಅಂತ ಕೇಳ್ತಾ ಇದ್ರಲ್ರಿ ಅಂತ ಹೇಸಿ ಕೆಲ್ಸನ ನಾನು ಹ್ಯಾಗ್ರಿ ಹೇಳಿ? ನಿನ್ ತಂದೆ ಯಾರಿಲ್ಲ ಸಮಯ ನೋಡಿ. ನೋಡಮ್ಮ, ನಿನ್ ಮೇಲೆ ನನಗೆ ತುಂಬಾ ಆಸೆ ಆಗಿದೆ. ಒಂದೇ ಒಂದು ಸರಿ ನನ್ನ ಆಸೆ ಈಡೇರಿಸು ಅಂತ ನನ್ ಮೇಲೆ ಬಲಾತ್ಕಾರ ಮಾಡೋದು ಬಂದಿದ್ದೀರಿ. ನಾನೆಷ್ಟೇ ಹೇಳಿದ್ರು ಕೇಳ್ತಾನೆ ಇಲ್ಲ. ಶರ್ಮಿಳಾ, ಏನ್ ಹೇಳ್ತಾ ಇದೀಯಾ? ಸತ್ಯನೇ ಹೇಳ್ತಾ ಇದ್ದೀನಿ. ನಿಮ್ಮ ಆಣೆ, ನೀವು ಕಟ್ಟಿರೋ ಮಾಂಗಲ್ಯ ಮೇಲೆ ಆಣೆ. ಅಷ್ಟೇ ಯಾಕ್ರಿ, ನೀವು ತುಂಬಾ ಪ್ರೀತಿ ಮಾಡೋ ನಿಮ್ಮ ತಾಯಿ ಆಣೆ. ಏನ್ರಿ ಇದು? ಶರ್ಮಿಳಾ ಹೇಳ್ತಾ ಇರೋದು ನಿಜ ಏನ್ರಿ? ಯಾವುದು ಸತ್ಯ, ಯಾವುದು ಮಿಥ್ಯ, ಒಂದು ಅರ್ಥ ಆಗ್ತಾ ಇಲ್ಲ. ಸುಮತಿ, ನನ್ನೊಂದಿಗೆ 35 ವರ್ಷಗಳ ಕಾಲ ಸಂಸಾರ ಮಾಡಿದೀಯ ನೀನು. ನಿನಗೂ ನನ್ನ ಮೇಲೆ ಅನುಮಾನನ ಸುಮತಿ? ಅಂದ್ರೇನ್ ಮಾವ, ನಾನಾಗೆ ನಿಮ್ ಹತ್ರ ಬಂದು ನೀವು ತುಂಬಾ ಚೆನ್ನಾಗಿದೆ, ಒಂದೇ ಒಂದು ಸರಿ ನನ್ನ ಆಸೆ ಈಡೇರಿಸಿ ಮಾವ. ನನ್ನ ಗಂಡನ ಹತ್ರ ಗಂಡ ಸ್ಥಾನನೇ ಇಲ್ಲ, ಆ ಕೆಲಸ ನಿಮ್ಮಿಂದನೇ ಸಾಧ್ಯ. ದಯವಿಟ್ಟು ಬನ್ನಿ ಮಾವ ಅಂತ ಬೇಡ್ಕೊಂಡೆ. ಇಲ್ಲಿ ತಪ್ಪು ಯಾರ್ದು ಇಲ್ಲ, ತಪ್ಪಿರುವುದೆಲ್ಲ ನಂದು. ಹೌದು, ತಪ್ಪಿರುವುದೆಲ್ಲ ನಂದು. ಶರ್ಮಿಳನ ಮದುವೆ ಮಾಡಿಕೊಂಡು ಈ ಮನೆಯಲ್ಲಿ ತಂದಿಟ್ಟೆ. ಇದು ಗೋವುಗಳ ನಂದನ ವನ ಅಂತ ನಾನು ತಿಳ್ಕೊಂಡ್ಬಿಟ್ಟೆ. ಆದ್ರೆ ಇಲ್ಲಿ ಗೋಮುಖ ವ್ಯಾಘ್ರರಿದ್ದಾರಂತ ನಾನು ತಿಳ್ಕೊಂಡಿರ್ಲಿಲ್ಲ. ಇಷ್ಟು ದಿನ ನಿನ್ನ ದೇಶ ಕಾಯಕ್ ಹೋಗಿದ್ದೆ ಅಥವಾ ಕಂಡು ಕಂಡು ಹೆಂಗಸರು ಬೆಣ್ಣತೆ ತಿರುಗಾಡಕ್ ಹೋಗಿದ್ದೆ? ಶಾಬಾಷ್ ಮಗನೇ, ಶಾಬಾಷ್. ಅನ್ನದ ಋಣ ತೀರಿಸಿದ್ರೆ ಧರ್ಮವಂತ ಮನುಷ್ಯ ಅಂತಾರೆ, ದೇಶದ ಋಣ ತೀರಿಸಿದ್ರೆ
ವೀರ ಸೈನಿಕ ಅಂತಾರೆ. ಹೆತ್ತ ತಂದೆ ತಾಯಿಗಳ ಋಣ ತೀರಿಸಿದ್ರೆ ಉತ್ತಮ ಮಗ ಅಂತಾರೆ. ನೀನಂತೂ ಹೆತ್ತ ತಂದೆ ತಾಯಿಗಳ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳುವ ಉತ್ತಮ ಮಗನಂತೂ ಆಗಲಿಲ್ಲ. ಬೀದಿಯಲ್ಲಿ ಹೋಗೋಳು ಕೈ ಹಿಡ್ಕೊಂಡು ಬಂದು ಅವಳು ಮಾತು ಕೇಳಿ ಹೆತ್ತ ತಂದೆಯನ್ನ ಸಂಶಯ ದೃಷ್ಟಿಯಿಂದ ನೋಡುವ ಪಿಶಾಚಿಯಾದೆ, ಪಿಶಾಚಿಯಾದೆ. ಸಾಕು ನಿಲ್ಸು. ತಂದೆ ಅಂತ ತಂದೆ, ತಂದೆ ಯಾದವನು ಮಕ್ಕಳ ಹುಟ್ಟಿಸಿಬಿಟ್ರೆ ಸಾಲದು. ಆ ಮಕ್ಕಳ ಬಗ್ಗೆ ಟೈಮ್ ಟು ಟೈಮ್ ವಿಚಾರ ಮಾಡಬೇಕು. 6 ತಿಂಗಳಿಗೊಮ್ಮೆ ಪೋಲಿಯೋ, 3 ತಿಂಗಳಿಗೊಮ್ಮೆ ವ್ಯಾಕ್ಸಿನ್ ಹಾಕಿಸ್ಬೇಕು. 16 ಕಡೆ ಸುತ್ತಾಡಿ ಒಂದು ಒಳ್ಳೆಯ ಶಾಲೆಗೆ ಸೇರಿಸಬೇಕು. ಪ್ರೀತಿಯಿಂದ ಪ್ರೀತಿಯಿಂದ ಅವರನ್ನು ಹೆಗಲ ಮೇಲೆ ಕುಂದಿರಿಸಿಕೊಂಡು ಈ ಲೋಕದ ಜ್ಞಾನವನ್ನ, ಈ ಲೋಕದ ಅರಿವನ್ನ ಮೂಡಿಸಬೇಕು. ನೀನೇನ್ ಮಾಡಿದೀಯೋ, ಏನ್ ಮಾಡಿದೀಯಾ? ಒಂದು ದಿನ ಆದ್ರೂ ಬಾರೋಣನ ಮುತ್ತಿನ ಮಗನೇ ಅಂತ ನನ್ನ ಪಕ್ಕದಲ್ಲಿ ಮಲಗಿದೀಯೇನು? ನೀನೆಲ್ಲಿ ಮಲಗ್ತೀಯ? ನೌಕರಿ 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 ಅಂತ 30 ವರ್ಷಗಳ ಕಾಲ ಗಡಿ ಕಾಯಕ್ ಹೋದೆ. ಅಲ್ಲೋ ಎಲ್ಲಿ ಬಿದ್ದು ಸತ್ ಹೋಗಿದ್ರೆ ಎಷ್ಟೋ ವಾಸಿ ಇರ್ತತ್ತು. ಈ ನಿನ್ನ ದಾರಿದ್ರ ಮುಖಾಣ ಇಲ್ಲಿ ಯಾಕೆ? ಆ ಸಾವಿಗೂ ನನ್ನನ್ನು ಕಂಡ್ರೆ ಭಯ ಕಾಣೋ? ಯುದ್ಧದಲ್ಲಿ ಎದುರಾಳಿಯ 3 ಬುಲೆಟ್ಗಳು ಈ ನನ್ನ ಗಂಡದಿಯ ಗುಂಡಿಗೆನ ಭೇದಿಸಕ್ಕಾಗ್ಲಿಲ್ಲ. ಸತತ 3 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರುವಾಗ ಇಡೀ ನನ್ನ ಭಾರತ ದೇಶದ ಜನತೆ ಮೇಜರ್ ಸೂರ್ಯನ್ಗೆ ಏನೂ ಆಗ್ಬಾರ್ದು, ಅವನ್ ಪ್ರಾಣಕ್ಕೆ ಅಪಾಯ ಆಗ್ಬಾರ್ದು ಅಂತ ಮನೆಗಳಲ್ಲಿ, ಮಂದಿರಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ನಾನು ಬದುಕಿ ಬರಬೇಕಂತ ಹಗಲಿರುಳು ಜಪಿಸ್ತಾ ಇದ್ರು. ಆದ್ರೆ ಇವತ್ತು ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶೋದ್ಧಾರಕ ನನ್ನ ಸಾವನ್ನ ಬಯಸ್ತಾ ಇದ್ದಾನೆ. ಸುಮತಿ, ಸಾರ್ಥಕವಾಗಿ ಹೋಯ್ತು ಕಡೆ ನಮ್ಮ ಬದುಕು, ಸಾರ್ಥಕವಾಗಿ ಹೋಯ್ತು ನಮ್ಮ ಬಾಳು. ಸುಮತಿ, 35 ವರ್ಷಗಳ ಕಾಲ ಗಡಿಕಾಯ್ತು. ನಿವೃತ್ತಿ ಹೊಂದಿ ಮನೆಗೆ ಬಂದು ಹೆಂಡತಿ ಮಗ ಸೊಸೆ ಮೊಮ್ಮಕ್ಕಳೊಂದಿಗೆ ಅಕ್ಕರೆಯ ಸಂಸಾರ ಸಾಗಿಸ್ಬೇಕು ಅಂತ ನಾನ್ ಬಂದ್ರೆ ನನ್ನ ಕನಸೆಲ್ಲ ತಿರುವು ಮುರುವಾಗಿ ಹೋಯ್ತು ಕಣೆ. ಇದು ಸಂಸಾರ ಅಲ್ಲ ಕಣೆ, ವಿಷಸಾಗರ, ವಿಷಸಾಗರ. ಸಮತಿ, ನಿನ್ ಮಗನ್ನ ರೀ ಇಂಜಿನಿಯರ್ ಮಾಡ್ತೀನಿ, ಇಡೀ ದೇಶ ತುಂಬಾ ಸೇತುವೆ ಕಟ್ಟಿಸ್ತೀನಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಈ ನಿನ್ನ ಮಗ ಮನೆ ಕಟ್ಟೋ ಇಂಜಿನಿಯರಿಂಗ್ ಆಗ್ಲಿಲ್ಲ ಕಣೆ, ಹೆತ್ತ ತಂದೆ ತಾಯಿಗಳ ಮನಸ್ಸನ್ನೇ ಒಡೆಯೋ ಮನೆ ಮುರುಕ ಮಗ ಅಲ್ಲ ಇದು, ಮನೆ ಮುರುಕ ಮಗ ಆಗ. ಸಾಕ್ ನಿಲ್ಸು. ಮಕ್ಕಳ ಭವಿಷ್ಯಕ್ಕಾಗಿ ನೀನೇನ್ ಮಾಡಿದೀಯ? ಕಾರು, ಬಂಗ್ಲೆ, ಜಮೀನ್, ಸಾಕಷ್ಟು ದುಡ್ಡು ಏನಾದ್ರೂ ಗಳಿಸಿದೀಯಾ? ಏನೋ ಮಾಡಿದೀಯಾ? ಇವತ್ತು ಬೀದಿಲಿ ಭಿಕ್ಷೆ ಬೇಡ ಭಿಕ್ಷುಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೋಟಿ ಕೋಟಿ ಹಣ ಇಟ್ಟಿರ್ತಾರೆ. ನೀನು 35 ವರ್ಷಗಳ ಕಾಲ ಗಡಿ ಕಾಯ್ದು ತಂದಿರೋ ಹಣ ಜುಜುಬಿ 50 ಲಕ್ಷ ರೂಪಾಯಿ. ನಿನಕ್ಕಿಂತ ಬೀದಿಲಿ ಭಿಕ್ಷೆ ಬೇಡ ತಂದೆ ತಾಯಿಗಳು ಎಷ್ಟೋ ವಾಸೆ.
ಹೌದಪ್ಪ, ನಾನು ಗಳಿಸಿ ತಂದಿರೋ ಹಣ 51 ಲಕ್ಷ ನಿನಗೆ ಚುಚ್ಚುಬಿ ಹಣ. ಲೇ ಮಹೇಂದ್ರ, 51 ಲಕ್ಷಕ್ಕೆ 0 ಎಷ್ಟು ಇರ್ತವೆ ಅಂತ ನಿನಗೆ ಗೊತ್ತೇನೋ ಮಗನೇ. ಲೇ ಒಂದು ದಿವಸ ನಿನಗೆ ಟೈಮ್ ಕೊಡ್ತೀನಿ ಕಣೋ, ನಿನ್ನ ಸ್ವಂತ ಪರಿಶ್ರಮದ ಮೇಲೆ ಹೊರಗಡೆ ಹೋಗಿ ಕೇವಲ 1,000 ರೂಪಾಯಿ ದುಡ್ಕೊಂಡು ಬಾರೋ ಮಗನೇ, ಆವಾಗ ಗೊತ್ತಾಗುತ್ತೆ ನಿನಗೆ ದುಡ್ಡಿನ ಬೆಲೆ ಏನು ಅಂತ. ಏನಂದೆ ನೀನು, ಬೀದಿಯಲ್ಲಿ ಭಿಕ್ಷೆ ಬೇಡವರು 1,00,000 ಗಳಿಸ್ತಾರೆ ಅಂತೀಯ ನನ್ನ? ಹೌದಪ್ಪ, ನಿಮ್ಮಪ್ಪ ದುಡ್ಡು ಗಳಿಸೋ ಅಡ್ಡದಾರಿ ಹಿಡಿಲಿಲ್ಲ. ಹಾಗಲಿರಲು ಶ್ರಮ ಪಟ್ಟು ಬೆಳಗಿನ 5 ಗಂಟೆ ಕೇಳಬೇಕು, ವ್ಯಾಯಾಮ ಮಾಡಬೇಕು, ರನ್ನಿಂಗ್ ಮಾಡಬೇಕು, ಮಿಲಿಟರಿ ಸೇರ್ಬೇಕು ಅನ್ನೋ ಕನಸು ಕಾಣ್ತಾ ಇದ್ದೆ ನಾನು. ನಿಮ್ಮಪ್ಪನ ಹಾಗೆ ನಾನು ನೌಕರಿ ಮಾಡ್ಲಿಲ್ಲಪ್ಪ. ನಮ್ಮಪ್ಪ ಜಗತ್ತಿಗೆ ಅನ್ನ ನೀಡೋ ರೈತ ಕಣೋ. ತುಂಬಾ ಬಡತನದ ಕುಟುಂಬ ನಮ್ದು. ಅಪ್ಪ ಅವನ ಆಸ್ಪತ್ರೆ ಬಿಲ್ ಕಟ್ಟಬೇಕು, 6 ಜನ ಅಕ್ಕ ತಂಗಿಯರ ಮದುವೆ ಮಾಡಬೇಕು, ಒಟ್ಟು 9 ಜನರ ತುತ್ತಿನ ಚೀಲ ತುಂಬಬೇಕು. ದುಡದೆ ದುಡದೆ ಹಗಲು ರಾತ್ರಿ ದುಡದೆ ಯಾವುದೇ ದುಶ್ಚಟಗಳ ದಾಸನಾಗದೆ ಇಟ್ಟು ಗುರಿ ದಿಟ್ಟ ಹೆಜ್ಜೆಯಿಂದ ಮಿಲಿಟರಿ ಸೇರಿದೆ, ಇಡೀ ಗ್ರೂಪ್ಗೆ ಫಸ್ಟ್ ರ್ಯಾಂಕ್ನಾಗೆ ಆಯ್ಕೆ ಆದೆ. ನನ್ನ ಪರಿಶ್ರಮಕ್ಕೆ ನನ್ನ ಭಾಗ್ಯದ ಬಾಗಿಲು ತೆರೆತು ಅಂದ್ಕೊಂಡೆ. ನನ್ನ ತಾಯಿ ಭಾರತ ಮಾತೆ ಸೇವೆ ಮಾಡೋದಕ್ಕೆ ಹೋದೆ. ಏನಂತೆ ನೀನು, ನಿನ್ನ ಪಕ್ಕದಲ್ಲಿ ಮಲಗಿಸ್ಕೊಂಡು ಪ್ರೀತಿ ಮಾಡ್ಲಿಲ್ಲ ಅಂತೀಯ ನನ್ನ? ಏ ನೀನು ಕೇಳ್ತಾ ಇರೋ ಪ್ರೀತಿ ಸ್ವಾರ್ಥ ಕಣೋ, ಸ್ವಾರ್ಥದ್ದು. ನಿನ್ಗೆ ನನ್ಗೆ ನೀನೊಬ್ಬನೇ ಮಗನಲ್ಲ ಕಣೋ, ಇಡೀ ದೇಶದಲ್ಲೂ ಎಲ್ಲಾ ಮಕ್ಕಳ ಪ್ರಾಣ ಕಾಯೋದಕ್ಕಂತೇನೆ ನಾನು ದೇಶದ ಗಡಿಯಲ್ಲಿ ನಿಂತಿದ್ದೆ. ಇವತ್ತು ನಮ್ಮ ದೇಶದ ಸೈನಿಕರು ತಮ್ಮ ಪ್ರಾಣನೇ ಪಣಕ್ಕಿಟ್ಟು ಗಡಿ ಕಾಯ್ತಾ ಇರೋದ್ರಿಂದಲೇ ನೀವೆಲ್ಲ ಇಲ್ಲಿ ಇಷ್ಟು ಸ್ವಚ್ಛಂದವಾಗಿ ಹಕ್ಕಿ ಆಗಿ ಹಾರೋದಕ್ಕೆ ಕಾರಣ ಕಣೋ. ಹೋಗ್ಲಿ ಬಿಡು, ನಿನಗೇನು ಕಥೆ ಹೇಳಿದ್ರು ನಿನ್ ಮನಸ್ಸಿಗೆ ನಾಟೋದಿಲ್ಲ, ನಿನಗೆ ದುಡ್ಡಿನ ಮದ ಏರಿದೆ. ಈ ಹೆಣ್ಣಿನ ಮೋಹದ ಅಂಬ್ಲ ನಿನ್ನ ತಲೆಗೆ ಹತ್ಕೊಂಡಿದೆ ನೋಡು. ಹಣ 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 ಅಂತ ನಿನ್ ತಾಯಿನ ಪೀಡಿಸ್ತಾ ಇದೆಯಲ್ಲ, ನನ್ನ ಜೀವನಕ್ಕೆ ಆಸರಿಯಾಗಿರುವ ಕಟ್ಟ ಕಡೆಯ ಹಣ, ಆ ಪೆನ್ಷನ್ ಹಣದಲ್ಲೂ ಸಾಲ ತಗೊಂಡು ಬಂದು ನಿನ್ ಹೆಂಡತಿ ಕೈಲಿ ಕೊಟ್ಟಿದ್ದೀನಿ, ಅದನ್ನ ತಗೊಂಡು ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗು. ಯಾಕ್ಮಾವ ಸುಳ್ಳು ಹೇಳ್ತಾ ಇದ್ದೀರ? ನೀವು ಹಣ ನನ್ನ ಕೈಲಿ ಕೊಟ್ರ, ಯಾಕ್ಮಾವ ಈ ರೀತಿ ಸುಳ್ಳು ಹೇಳ್ತಾ ಇದ್ದೀರ? ಈಗಾಗಲೇ ಒಂದು ಅಪ್ಪದ ಹೊರಿಸಿದ್ದೀರ, ಮತ್ತೂ ಒಂದು ಅಪ್ಪದ ಹೊರಿಸ್ತೀರ ರೀ, ಎಲ್ರಿ ಮಾವ ಕೊಟ್ಟಿದ್ದೀರ ಹಣ ನನ್ನ ಕೈಲಿ? ಯಾಕಮ್ಮ ಶರ್ಮಿಳ, ಈಗ ಒಂದು 10 ನಿಮಿಷದ ಹಿಂದೆ ನಿನ್ ಕೈಲಿ ದುಡ್ಡಿನ ಚೀಲ ತಂದು ಕೊಡ್ಲಿಲ್ಲ ನಾನು? ಆ ಒಳಗಿಟ್ಟಿರೋ ದುಡ್ಡನ್ನ ತಂದು ಗಂಡನ ಕೈಲಿ ಕೊಡದ್ ಬಿಟ್ಟು ಈ ರೀತಿ ಬಂಡ ಮಾತಾಡ್ತಾ ಇದ್ದೀಯ ನೀನು ಇಲ್ಲಿ? ಸುಳ್ಳು ಹೇಳ್ತಾ ಇದ್ದೀರಾ? ನೀವು ನನ್ ಕೈಲಿ ಹಣ ಕೊಟ್ರ, ನಿಮ್ಮ ನೋಡೋದ್ ನನಗೆ ಅಸಹ್ಯ ಅಂದ್ರೆ ಆಗ್ತಾ ಇದೆ. ಸತ್ಯೋಗ್ಲಿ ಹೇಳ್ತೀನ್ರಿ, ನಿಮ್ಮ ಅಪ್ಪ ದುಡ್ಡು ತಂದು ನನ್ನ ಕೈಲಿ ಕೊಡ್ಲಿಲ್ಲ. ಬಿಸಿಲಲ್ಲಿ ಬಂದಿದ್ದೀನಮ್ಮ, ಒಂದ್ ಚರಿಗೆ ನೀರು ಕೊಡು ಅಂದ್ರು. ನಾ ನೀರ್ ತಂದು ಕೊಡ್ಬೇಕು ಅನ್ನಷ್ಟರಲ್ಲಿ ನೀ ತುಂಬಾ ಚೆನ್ನಾಗಿದ್ಯಾ, ನನ್ನ ಆಸೆ ಎಡೇರ್ಸು ಅಂದ್ರು. ಬೇಡ ಮಾಮ, ಮಾವು ಅಂದ್ರೆ ತಂದೆ ಸಮಾನ, ಹಾಗೆಲ್ಲ ಮಾಡಬೇಡಿ ಎಂದೆ. ನಾನು ಎಷ್ಟೇ ಹೇಳಿದ್ರೆ ಕೇಳದೆ ಹೋಗಿ ನನ್ನನ್ನು ಇಲ್ಲೇ ಓಡರ್ಸ್ಬಿಟ್ರು. ನೋಡಿ, ನಿಮ್ ತಂದೆಗೆ ತಂದ ನೀರು ಗ್ಲಾಸ್ ಇಲ್ಲೇ ಇದೆ. ಇದೇ ರೀತಿ ಸುಳ್ಳು ಹೇಳಿ ಎಷ್ಟು ಮನಿ ಹಾಳು ಮಾಡಿ ಹೊಳಿ ಪಾಲು ಮಾಡಿ ಬಂದಿದ್ಯಾ ನೀನು? ನಿನ್ನನ್ ಹೀಗೆ ಬಿಟ್ರೆ ಈ ಸಂಸಾರನೇ ಸರ್ವನಾಶ ಮಾಡ್ತೀಯ ನೀನು, ನಿನ್ನನ್ನು ಬಿಡೋದಿಲ್ಲ.
ಮಗನ ಹೆಂಡತಿ ಅಂದ್ರ ಹೆತ್ತ ಮಗಳು ಸಮಾನ ಅಂತ ಮಗಳಂತಿರೋ ನನ್ನ ಬಂಗಾರದಂತ ಹೆಂಡತಿ ಮ್ಯಾಗ ನಿನ್ನ ಕಾಮದ ಕಣ್ಣು ಹಾಕಾಕತ್ತೀಯಲ್ಲ, ನೀನೊಬ್ಬ ತಂದೆನ ತಾಯಿ ಗಂಡು ನನ್ನ ಮಗ ನೀನು. ನೋಡು, ಇನ್ನು ಮುಂದೆ ಈ ಮನೆಯಲ್ಲಿ ನೀನು ಇರಬಾರ್ದು, ಈ ಮನೆಯಲ್ಲಿ ನೀನು ಇರಬಾರ್ದು. ನೀನಾಗೆ ಮನೆ ಬಿಟ್ಟು ಹೋದ್ರೆ ಸರಿ, ಇಲ್ಲಾಂದ್ರ ಪೊಲೀಸರಿಗೆ ಫೋನ್ ಮಾಡಿ ನೀನು ಒದ್ದು ಮನೆ ಬಿಟ್ಟು ಹೊರಗೆ ಹಾಕ್ಬೇಕಾಗತ್ತೆ. ಹಲೇ ಮಗನೇ ಹಲೇ, ಎಂದ್ರೆ ನೀನು ಪೊಲೀಸರಿಗೆ ಫೋನ್ ಹಚ್ತೀಯ? ಹಚ್ಚಲೆ ಹಚ್ಚು. ಐ ಆಮ್ ಎ ಮಿಲಿಟರಿ ಮ್ಯಾನ್. ಕಾಯ್ದೆ ಕಾನೂನು ಏನು ಅಂತ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು ಕಣು. ಜಾಡಿಸಿ ಒತ್ತ ಅಂದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಉದುರಿ ಹೋಗ್ಬಿಡ್ಬೇಕು. ಬಟ್ಟಿ ಮಗನೇ, ನನಗೆ ಮನೆ ಬಿಟ್ಟು ಹೋಗಂತ ಹೇಳ್ತಿದ್ಯ ನೀನು? ನಾನ್ ಮನ್ಸು ಮಾಡಿದ್ರೆ ಈ ಕ್ಷಣ ನಿನ್ನ ಹೊರಗಾಗ್ತೀನಿ. ಆದ್ರೆ ಈ ನರಕದಲ್ಲಿ ನನಗಿರೋದಕ್ಕೆ ಒಂದು ಕ್ಷಣ ಇಷ್ಟ ಇಲ್ಲ, ನಾನು ಇರೋದು ಇಲ್ಲ. ಸುಮತಿ ಬಾ, ಸುಮತಿ ಬಾ, ಈ ನರಕದಲ್ಲಿ ಒಂದು ಕ್ಷಣ ನಾವು ಇರೋದು ಬೇಡ, ಬಾ ಹೋಗೋಣ. ಮೆಚ್ಚಿದೆ ಕಣೆ ನಿನ್ನ ತಾಯ್ತನನ್ನ ಮೆಚ್ಚಿದೆ. ಗಂಡನ್ ಮಾನ ಮರ್ಯಾದೆ ಮಣ್ಣು ಪಾಲಾಗಿ ಹೋದ್ರು ಚಿಂತೆ ಇಲ್ಲ. ನಾನು ಮಗನ ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾ ಇದೀಯ ನೀನು? ಸುಮತಿ, ನನ್ನ ಹತ್ರ ಈಗ ಯಾವುದು ದುಡ್ಡಿಲ್ಲ ಅಂತ ಆ ರೀತಿ ನಡ್ಕೊಳ್ತಾ ಇದೀಯ ನೀನು? ಗೊತ್ತು ಕಣೆ, ನನ್ಗೆ ನಿನ್ನ ಮಗನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತು. ಏ ಕತ್ತೆ ಬಡವ, ನೋಡೋ ನಿನ್ನ ತಾಯಿಯ ಕರುಳಿನ ಪ್ರೀತಿಯನ್ನ ನೋಡೋ. ಬೇಡ ಸುಮತಿ, ನನ್ ಮಾತು ಕೇಳು, ಇದು ಸಂಸಾರ ಅಲ್ಲ ನರಕ ಕಣೆ. ಈ ನರಕದಲ್ಲಿ ನಾವಿದ್ರೆ ಗೌರವ ಇರೋದಿಲ್ಲ. ಬಾ ಒಂದು ಕ್ಷಣ ಈ ಮನೇಲಿ ಇರೋದು ಬೇಡ, ನನ್ನ ಮಾತು ಕೇಳು, ನನ್ನ ಮಾತು ಕೇಳಿ ಬಾ. ಇವತ್ತರ ಜೊತೆ ಏನ್ರಿ ಮಾತಾಡು, ನಡ್ರಿ ಒಳಗಡೆ, ಬಿಸಿ ಬಿಸಿ ಹಾಲು ಕಾಸು ಕೊಡ್ತೀನಿ ಕುಡಿಯೋರು ಅಂದ್ರ. ನಾನು ಅವನಿಗೆ ತಿಳಿಸಿ ಹೇಳ್ತೀನಿ, ಮನೆ ಬಿಟ್ಟು ಹೋಗ್ಬೇಡ್ರಿ, ಅವನಿಗೆ ಕ್ಷಮಿಸ್ಬಿಡ್ರಿ. ಸುಮತಿ, ಒಡೆದು ಹೋದ ಗಾಜು ಮುರಿದ ಮನಸ್ಸು ಮತ್ತೆ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಂಗಾಲಿಗೆ ಹೇಸಿಗಿಲ್ಲ, ಅಂತಃಕರಣಕ್ಕೆ ನಾಚಿಕೆ ಇಲ್ಲ ಅಂತ ಹೇಳ್ತಾರೆ. ನಿನ್ ಪ್ರಯತ್ನ ನೀನ್ ಮಾಡು, ಆದರೆ ಸುಮತಿ ಒಂದು ಮಾತು ಚೆನ್ನಾಗಿ ನೆನಪಿಟ್ಕೊ, ಈ ಮನೆಯಲ್ಲಿ ನಿನಗೆ ಯಾವುದೇ ಕಾರಣಕ್ಕೂ ಮಾನ ಮರ್ಯಾದೆ ಇಲ್ಲ ಕಣೆ. ನನ್ನ ಮಾತು ಕೇಳು, ನನ್ನೊಂದಿಗೆ ಬಾ ಸುಮತಿ, ಬಾ ಹೋಗೋಣ. ಸುಮತಿ, ನಾನು ಮಿಲಿಟರಿಯಲ್ಲಿ ಇದ್ದಾಗ ನಿನ್ನ ಮಗನಿಗೆ ನೀನು ಏನೇನು ಸಹಾಯ ಮಾಡಿದೆ ಅಂತ ನನಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ನೀನು? ಅಲ್ಲ ಕಣೆ, ನಾನು ತಿಂಗಳ ತಿಂಗಳ ಕೊಟ್ಟು ಕಳಿಸ್ತಾ ಇರೋ ಹಣನ ಇವ ನಿನ್ನ ಕೈಯಿಂದ ಕಿತ್ಕೊಂಡು ಮೋಜು ಮಸ್ತಿ ಮಾಡ್ತಾ ಇದ್ದ ಖರ್ಚು ಮಾಡ್ತಾ ಇದ್ರೆ ತಿನ್ನೋದಕ್ಕೆ ತುತ್ತ ಅನ್ನ ಇಲ್ಲದೆ ನೀರು ಕುಡಿದು ಮಲ್ಕೊಂಡಿದೆ ಅಂತ ನನಗೆ ಅನ್ನೋದು ನನ್ಗೆ ಗೊತ್ತು ಕಣೆ. ಇವನು ಕುಡಿದು ಕುಡಿದು ಕುಡಿದು
ಲಿವರ್ ಎಲ್ಲ ಡ್ಯಾಮೇಜ್ ಆಗಿ ಹೋದಾಗ ಆಸ್ಪತ್ರೆಗೆ ಸೇರಿಸಿದೀಯ ನೀನು. ಅಲ್ಲಿ ಆಸ್ಪತ್ರೆ ಬಿಲ್ ಕಟ್ಟೋದಕ್ಕೆ ನಿನ್ನ ಹತ್ರ ಹಣ ಇಲ್ಲದೆ ಇರುವಾಗ ನಿನ್ನ ಒಂದು ಕಿಡ್ನಿ ಮಾರಿ ಆಸ್ಪತ್ರೆ ಬಿಲ್ ಕಟ್ಟಿರೋದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯ. ನಿನ್ನ ಗಂಡ ಬರೀ ಗಡಿ ಕಾಯ್ಲಿಲ್ಲ ಕಡೆ, ಎದುರಾಳಿ ದೇಶದ ಮೇಲೆ ಬೇಹುಗಾರಿಕೆನೂ ಮಾಡ್ತಾ ಇದ್ದ. ಅಂಥವನಿಗೆ ತನ್ನ ಮನೆಯಲ್ಲಿ ಏನ್ ನಡೀತಿ ಅನ್ನೋದು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯ ನೀನು. ಸುಮತಿ ಬಾ, ಈ ಮನೆ ಬಿಟ್ಟು ದೂರ ಬಹುದೂರ ಹೋಗೋಣ ಬಾ. ಸುಮತಿ, ನಿನ್ ಮಗನ ಮೇಲೆ ನಿನಗೆ ಅಷ್ಟೊಂದು ಮೋಹ ಮಮಕಾರ ಇದೆಯಲ್ಲ, ಇರು ಇದೇ ಮನೆಯಲ್ಲಿರು. ನಿನಗೆ ಎಲ್ಲಿವರೆಗೂ ನಿನ್ನ ಮಗನ ಮೇಲಿನ ಮೋಹ ಮಮಕಾರ ಅಳಿಯುವುದಿಲ್ವೋ ಅಲ್ಲಿವರೆಗೂ ನೀನು ಇದೇ ಮನೆಯಲ್ಲಿರು. ಆದರೆ ಸುಮತಿ, ಒಂದು ಮಾತು ಮಾತ್ರ ಚೆನ್ನಾಗಿ ನೆನಪಲ್ಲಿಟ್ಕೋ. ಯಾವತ್ತು ನಿನಗೆ ಈ ಮನೆಯಲ್ಲಿ ನಿನ್ನ ಘಾನ್ ನಿನ್ನ ಮನಸ್ಸಿಗೆ ನಿನ್ನ ಮಾನ ಮರ್ಯಾದಕ್ಕೆ ಮಣ್ಣಪಾಲಾಗುತ್ತೋ ಆ ಕ್ಷಣ ನಿನ್ನ ಈ ಸೂರ್ಯನ ಹೃದಯದ ಬಾಗಿಲು ನಿನಗಾಗಿ ತೆರೆದಿರುತ್ತೆ, ನಿನಗಾಗಿ ತೆರೆದಿರುತ್ತೆ. ಸೋತಿ ನಾನಿನ್ ಬರ್ತೀನಿ.